ನಮ್ಮ ಮುಪ್ಪನ್ನು ತಡೆಯುವ ವಿಟಮಿನ್ ಇ ಯ ಆರೋಗ್ಯ ಲಾಭಗಳೇನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಮತ್ತು ಯಾವ ಆಹಾರ ಮೂಲಗಳಿಂದ ನಮಗೆ ವಿಟಮಿನ್ ಇ ಸಿಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಟಮಿನ್ ಇ ಸೇವನೆಯಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ನೀವು ತಿಳಿದ್ರೆ ಆಶ್ಚರ್ಯಪಡ್ತೀರಾ ಈ ವಿಟಮಿನ್ ಇ ತಯಾರಾಗೋದು ಏಳು ಬೇರೆ ಬೇರೆ ಸಂಯುಕ್ತಗಳಿಂದ ಅಲ್ಫಾ ಟೋಕೋಫೆರಾಲ್ಗಳಿಂದ ವಿಟಮಿನ್ ಇಯನ್ನು ಟೋಕೋಫೆರಾಲ್ ಅಂತ ಕರೀತಾರೆ ದೇಹದ ಜೀವಕೋಶಗಳ ಒಳಗೆ ಹಾಗೂ ಹೊರಗೆ ನಡೆಯುವ ಎಲ್ಲಾ ಜೈವಿಕ ಕ್ರಿಯೆಗಳಿಗೆ ರಕ್ಷಣೆ ನೀಡುವುದು ಈ ವಿಟಮಿನ್ನ ಮುಖ್ಯ ಕೆಲಸ ಎಲ್ಲಾ ಅಂಗಾಂಶಗಳಿಗೆ ಆಮ್ಲಜನಕ ಸರಬರಾಜು ಮಾಡುವಲ್ಲಿ ಸಹಾಯ ಮಾಡುತ್ತದೆ ವಿಟಮಿನ್ ಇ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ಸೂಕ್ಷ್ಮ ರಕ್ತನಾಳಗಳನ್ನು ವಿಕಸನಗೊಳಿಸಿ ಎಕ್ಸ್ಪ್ಯಾಂಡ್ ಮಾಡಿ ಸ್ನಾಯುಗಳಿಗೆ ಮತ್ತು ನರಗಳಿಗೆ ಹೆಚ್ಚಿನ ರಕ್ತ ಸಂಚಾರ ಆಗುವಂತೆ ಮಾಡುತ್ತದೆ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟದಂತೆ ತಡೆಯುತ್ತದೆ ಆಂಟಿ ಕೋಗ್ಲೆಂಟ್ ಗುಣ ಹೊಂದಿದೆ ಈ ವಿಟಮಿನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಆಕ್ಸಿಡೇಟಿವ್ ಸ್ಟ್ರೆಸ್ ಈ ಸ್ಥಿತಿ ಏನಿದೆ ಅಲ್ಲ ಇದು ನಮ್ಮ ಜೀವಕೋಶಗಳಲ್ಲಿ ಆಕ್ಸಿಜನ್ ಹೋದಾಗ ರಾಸಾಯನಿಕ ಕ್ರಿಯೆ ನಡೆದಾಗ ಕೆಲವು ಫ್ರೀ ರಾಡಿಕಲ್ಗಳು ಬಿಡುಗಡೆಯಾಗುತ್ತವೆ ಈ ಫ್ರೀ ರ್ಯಾಡಿಕಲ್ಗಳು ನಮ್ಮ ಜೀವಕೋಶಗಳನ್ನು ಹಾನಿ ಮಾಡುತ್ತವೆ ಮತ್ತು ನಮ್ಮ ದೇಹದಲ್ಲಿ ಅನೇಕ ತೊಂದರೆಗಳನ್ನು ಉಂಟುಮಾಡುತ್ತವೆ ನಮ್ಮ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜ್ ಹೆಚ್ಚುತ್ತಾ ಹೋಗುತ್ತದೆ ಇದರಿಂದ ನಮ್ಮ ಚರ್ಮದಲ್ಲಿ ರಿಂಕಲ್ಸ್ ಬರುವುದಾಗಲಿ ಚರ್ಮ ಜೋತ್ ಬೀಳುವುದಾಗಲಿ ಕಿಡ್ನಿಯಲ್ಲಿ ಸಮಸ್ಯೆಯಾಗೋದು ಹೃದಯದ ಆರ್ಟರೀಸ್ಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಈ ವಿಟಮಿನ್ ಇ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಆಕ್ಸಿಡೇಟಿವ್ ಡ್ಯಾಮೇಜ್ ಉಂಟಾಗುವುದನ್ನು ಕಡಿಮೆ ಮಾಡುತ್ತದೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿದೆ ಇದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ವಿಟಮಿನ್ ಇ ನಮ್ಮ ಚರ್ಮದಲ್ಲಿ ಹೆಚ್ಚು ಕೊಲಾಜನ್ ತಯಾರಾಗಲು ಸಹಾಯ ಮಾಡುತ್ತದೆ ಈ ಕೊಲಾಜನ್ ಒಂದು ವಿಧವಾದ ಪ್ರೋಟೀನು ಇದು ನಮ್ಮ ಚರ್ಮಕ್ಕೆ ಎಲಾಸ್ಟಿಸಿಟಿ ಕೊಡುತ್ತದೆ ಮತ್ತು ನಮ್ಮ ಚರ್ಮ ಟೈಟ್ ಮಾಡುತ್ತದೆ ರಿಂಕಲ್ಸ್ ಬೇಗ ಬರಲು ಬಿಡುವುದಿಲ್ಲ ನಮ್ಮ ಕೂದಲಿನ ಹೊಳಪು ಹೆಚ್ಚಿಸುತ್ತದೆ ಬೇಗ ಬಿಳಿ ಕೂದಲು ಉಂಟಾಗಲು ಬಿಡುವುದಿಲ್ಲ ಇನ್ನೊಬ್ಬ ಸಮಯದಲ್ಲಿ ಅಂದರೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಮಹಿಳೆಯರು ಅನೇಕ ಮಾನಸಿಕ ಮತ್ತು ದೈಹಿಕ ತೊಂದರೆಗಳನ್ನು ಅನುಭವಿಸುತ್ತಾರೆ ಇಂಥ ಸಮಯದಲ್ಲಿ ದಿನಕ್ಕೆ ಎರಡು ನೂರು ಮಿಲಿಗ್ರಾಂನಷ್ಟು ವಿಟಮಿನ್ ಇ ಒಂದು ತಿಂಗಳ ಕಾಲ ಸೇವಿಸುತ್ತಾ ಬಂದರೆ ಅನೇಕ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ನಾನ್ ಆಲ್ಕೊಹಾಲಿಕ್ ಫ್ಯಾಟಿಲಿವರ್ ಸಮಸ್ಯೆ ಇದ್ದಾಗ ಅಂದ್ರೆ ಮದ್ಯಪಾನ ಮಾಡದೇ ಇದ್ರೂ ಫ್ಯಾಟಿ ಲಿವರ್ ಸಮಸ್ಯೆ ಉಂಟಾದಾಗ ಅಂಥ ಸಮಯದಲ್ಲಿ ಕೂಡ ಏನಂತಂದ್ರೆ ವಿಟಮಿನ್ ಇ ತುಂಬಾನೇ ಉಪಯುಕ್ತವಾಗಿದೆ ಈ ವಿಟಮಿನ್ ನಮ್ಮ ಮಿದುಳಿನ ಕಾಗ್ನೂಟಿವ್ ಫಂಕ್ಷನ್ ಹೆಚ್ಚಿಸುತ್ತದೆ ಕಾಗ್ನೆಟಿವ್ ಫಂಕ್ಷನ್ ಅಂದ್ರೆ ವಸ್ತುಗಳನ್ನ ನೋಡಿ ಅವುಗಳನ್ನು ನೆನಪಿಟ್ಟುಕೊಳ್ಳುವ ನಮ್ಮ ಮಿದುಳಿನ ಶಕ್ತಿ ವಿಟಮಿನ್ ಇ ಯ ರೆಗ್ಯುಲರ್ ಬಳಕೆಯಿಂದ ಕಾಗ್ನೇಟಿವ್ ಫಂಕ್ಷನ್ ಹೆಚ್ಚುತ್ತದೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ಈ ವಿಟಮಿನ್ ನಮ್ಮ ಪುಪ್ಪುಸಗಳು ಅಂದ್ರೆ ಲಂಗ್ಸ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ನಮ್ಮ ಪುಪ್ಪುಸಗಳಲ್ಲಿ ಪೊಲ್ಯೂಷನ್ನ ಪ್ರಭಾವ ಕಡಿಮೆಗೊಳಿಸುತ್ತದೆ ವಿಟಮಿನ್ ಇ ಸೇವನೆಯಿಂದ ನಮ್ಮ ಪುಪ್ಪುಸಗಳು ಸ್ಟ್ರಾಂಗ್ ಆಗುತ್ತವೆ ಅಲರ್ಜಿ ಆಸ್ತಮ ಉಂಟಾಗಲು ಬಿಡೋದಿಲ್ಲ ಇದು ಮೇಲ್ ಮತ್ತು ಫಿಮೇಲ್ ಫರ್ಟಿಲಿಟಿ ಹೆಚ್ಚಿಸುತ್ತದೆ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಹೆಚ್ಚಿಸಿದ್ರೆ ಮಹಿಳೆಯರಲ್ಲಿ ಆರೋಗ್ಯಯುತ ಓಂ ಸರಿಯಾದ ಸಮಯಕ್ಕೆ ತಯಾರಾಗಲು ಸಹಾಯ ಮಾಡುತ್ತದೆ ಋತುಚಕ್ರ ರೆಗ್ಯುಲೇಟ್ ಮಾಡುತ್ತದೆ ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವಿದ್ರೆ ವಿಟಮಿನ್ ಇ ಬಳಕೆಯಿಂದ ಈ ನೋವು ಕಡಿಮೆಯಾಗುತ್ತದೆ ಬಂಜೇತನ ಚಿಕಿತ್ಸೆಯಲ್ಲಿ ಕೂಡ ವಿಟಮಿನ್ ಇ ಬಳಸುತ್ತಾರೆ ವಯಸ್ಸಾದವರಲ್ಲಿ ಕಂಡುಬರುವ ಅಲ್ಜಿಮರ್ಸ್ ಕಾಯಿಲೆ ಇದನ್ನು ನಿವಾರಿಸುವಲ್ಲಿ ವಿಟಮಿನ್ ಇ ಸಹಾಯ ಮಾಡುತ್ತದೆ ವಯಸ್ಸಾದವರಿಗೆ ಈ ವಿಟಮಿನ್ ತುಂಬಾನೇ ಒಳ್ಳೆಯದು ಹಾಗೆ ನೋಡಿದ್ರೆ ವಯಸ್ಸಾದವರಿಗೆ ಎಲ್ಲಾ ವಿಟಮಿನ್ಗಳು ಮುಖ್ಯನೇ ಆದ್ರೆ ಪರ್ಟಿಕ್ಯುಲರ್ ಆಗಿ ವಿಟಮಿನ್ ಇ ಏನಿದೆ ಅಲ್ಲ ಇದು ವಯಸ್ಸು ಹೆಚ್ಚು ಆಗುತ್ತಾ ಹೋದಂತೆ ಆರೋಗ್ಯ ಸಮಸ್ಯೆಗಳೇನು ಬರುತ್ತವೆ ಅಲ್ಲ ಅವುಗಳನ್ನು ನಿಧಾನಗೊಳಿಸುತ್ತದೆ ಇದು ನಮ್ಮ ಮೂಳೆ ಮತ್ತು ಜಾಯಿಂಟ್ಗಳನ್ನು ಹೆಲ್ದಿ ಮಾಡುತ್ತದೆ ಚಲನಶೀಲತೆ ಮೊಬಿಲಿಟಿ ಹೆಚ್ಚಿಸುತ್ತದೆ ಸಂಧಿವಾತ ನಿವಾರಿಸುತ್ತದೆ ಇಮ್ಯುನಿಟಿ ಕೂಡ ಹೆಚ್ಚಿಸುತ್ತದೆ ವಯಸ್ಸು ಹೆಚ್ಚು ಆಗುತ್ತಾ ಹೋದಂತೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತಾ ಹೋಗುತ್ತದೆ ಇಂಥದ್ರಲ್ಲಿ ವಿಟಮಿನ್ ಇ ತುಂಬಾ ಲಾಭ ಕೊಡುತ್ತೆ ಮತ್ತು ವಯಸ್ಸಾದವರಲ್ಲಿ ಪದೇ ಪದೇ ಕೆಡುವ ಸಮಸ್ಯೆ ಏನಿದೆ ಅಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ನಮಗೆ ಈ ವಿಟಮಿನ್ ಇ ಯಾವುದರಿಂದ ಸಿಗುತ್ತೆ ಮತ್ತು ಇದನ್ನು ನಾವು ಹೇಗೆ ಬಳಸಬೇಕು ನಮಗೆ ಒಳ್ಳೆಯ ಪ್ರಮಾಣದ ವಿಟಮಿನ್ ಇ ಗೋಧಿಯ ಮೊಳಕೆಯ ಎಣ್ಣೆಯಿಂದ ಅಂದ್ರೆ ವೀಟ್ ಜರ್ಮ್ ನಿಂದ ಸಿಗುತ್ತದೆ ಇದು ದಿನಕ್ಕೆ ಒಂದು ಚಮಚ ಸೇವಿಸಿದ್ರೆ ಸಾಕು ಇನ್ನು ಇದನ್ನು ಹೊರತುಪಡಿಸಿ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಮತ್ತು ಎಣ್ಣೆಯಿಂದ ಇಲ್ಲಿ ನಾವು ಒಂದು ಚಮಚ ಸೂರ್ಯಕಾಂತಿ ಬೀಜ ಸ್ವಲ್ಪ ಹುರಿದು ದಿನಾಲು ತಿನ್ಬಹುದು ಅಥವಾ ಎಣ್ಣೆ ಕೂಡ ಬಳಸ್ಬೋದು ಇದು ಕೂಡ ಏನಂತಂದ್ರೆ ಒಳ್ಳೆಯ ಪ್ರಮಾಣದ ವಿಟಮಿನ್ ಇ ಹೊಂದಿದೆ ನಟ್ಸ್ಗಳಲ್ಲಿ ಬದಾಮು ಕಡಲೆ ಬೀಜ ಇವುಗಳಲ್ಲಿ ಕೂಡ ಏನಂತಂದರೆ ವಿಟಮಿನ್ ಇ ಇದೆ ತರಕಾರಿಗಳಲ್ಲಿ ಬ್ರೊಕೋಲಿ ಪಾಲಕ್ ಟೊಮ್ಯಾಟೊ ಇವುಗಳಲ್ಲಿ ವಿಟಮಿನ್ ಇ ಕಂಡುಬರುತ್ತೆ ಹಣ್ಣುಗಳಲ್ಲಿ ಮಾವಿನ ಹಣ್ಣು ಅವೊಕ್ಯಾಡೋ ಕಿವಿ ಇವುಗಳಲ್ಲಿ ವಿಟಮಿನ್ ಇ ಕಂಡು ಬರುತ್ತೆ ಇನ್ನು ಸಪ್ಲಿಮೆಂಟ್ಸ್ಗಳಲ್ಲಿ ಎರಡು ನೂರು ಮಿಲಿಗ್ರಾಂನಿಂದ ನಾಲ್ಕುನೂರು ಮಿಲಿಗ್ರಾಂವರೆಗೆ ಊಟವಾದ ಮೇಲೆ ತೆಗೆದುಕೊಳ್ಬಹುದು ಒಂದು ವೇಳೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ತಾ ಇದ್ರೆ ಮೂರು ತಿಂಗಳಕ್ಕಿಂತ ಹೆಚ್ಚು ತೆಗೆದುಕೊಳ್ಬಾರ್ದು ಬ್ಲಡ್ ಥಿನ್ನರ್ ಮಾತ್ರೆಗಳ ಜೊತೆ ತೆಗೆದುಕೊಳ್ಳಬಾರದು ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ವಿಟಮಿನ್ ಇ ಕ್ಯಾಪ್ಸೂಲ್ ತೆಗೆದುಕೊಳ್ಬಾರ್ದು ಆಮೇಲೆ ಮಕ್ಕಳಿಗೂ ವೈದ್ಯರ ಸಲಹೆ ಇಲ್ಲದೆ ಕೊಡಬಾರದು ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಇ ಸಪ್ಲಿಮೆಂಟ್ಸ್ ತೆಗೆದುಕೊಂಡ್ರೆ ಅಂದರೆ ಹೆಚ್ಚು ಡೋಸ್ನಲ್ಲಿ ಮೂರು ತಿಂಗಳಕ್ಕಿಂತ ಹೆಚ್ಚು ತೆಗೆದುಕೊಂಡ್ರೆ ಬ್ರೈನ್ ಸ್ಟ್ರೋಕ್ ಆಗುವ ರಿಸ್ಕ್ ಹೆಚ್ಚಾಗುತ್ತೆ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗುವ ರಿಸ್ಕ್ ಕೂಡ ಹೆಚ್ಚುತ್ತದೆ ಆಹಾರ ಪದಾರ್ಥಗಳನ್ನು ಬಳಸಿದ್ರೆ ಏನು ಸಮಸ್ಯೆ ಇಲ್ಲ ಆದರೆ ಸಪ್ಲಿಮೆಂಟ್ಸ್ ಹೆಚ್ಚು ಬಳಸಬಾರದು ಈ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಗಳನ್ನು ಬ್ಯೂಟಿ ಪ್ರಾಡಕ್ಟ್ ಆಗಿ ಕೂಡ ಬಳಸಬಹುದು ಚರ್ಮಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲು ಸ್ವಲ್ಪ ಅಲೋವೆರಾ ರಸದಲ್ಲಿ ಕಲಸಿ ರಾತ್ರಿ ಮಲಗುವಾಗ ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಇದರಿಂದ ಒಂದೇ ವಾರದಲ್ಲಿ ಮುಖದ ಡಲ್ನೆಸ್ ಹೋಗಿ ರಿಂಕಲ್ಸ್ ಕೂಡ ಏನಂತಂದ್ರೆ ಕಡಿಮೆಯಾಗುತ್ತವೆ ಮೃದುವಾದ ಕೂದಲಿಗೆ ಸಾಫ್ಟ್ ಮತ್ತು ಸಿಲ್ಕಿ ಕೂದಲಿಗೆ ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಹಚ್ಚಬೇಕು ಡಾರ್ಕ್ ಸರ್ಕಲ್ಸ್ಗೋಸ್ಕರ ಒಂದು ವಿಟಮಿನ್ ಇ ಕ್ಯಾಪ್ಸೂಲು ಸ್ವಲ್ಪ ಬದಾಮಿ ಎಣ್ಣೆಯಲ್ಲಿ ಹಾಕಿ ಕಣ್ಣಿನ ಸುತ್ತ ರಾತ್ರಿ ಮಲಗುವಾಗ ನಿಧಾನವಾಗಿ ಮಸಾಜ್ ಮಾಡಬೇಕು ಹೀಗೆ ಈ ವಿಟಮಿನು ನಮಗೆ ಆಂತರಿಕವಾಗಿ ಅಷ್ಟೇ ಅಲ್ಲ ಬಾಹ್ಯವಾಗಿ ಕೂಡ ತುಂಬಾನೇ ಉಪಯುಕ್ತವಾಗಿದೆ ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ ಇದನ್ನು ಬಳಸಲಾಗುತ್ತಿದೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು